ಪ್ರಸ್ತುತಿ ಸವಿಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನೆಲ್ ಪ್ರಸಾರ ಮಾಡುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ. ಪ್ರೀತಿಯ ಮಕ್ಕಳೇ, ಈ ದಿನ ನಾವು ಹಿಂದೂಸ್ತಾನಿ ಸಂಗೀತ ಶಿಕ್ಷಣದ ಬಗ್ಗೆ ಅಭ್ಯಾಸ ಮಾಡೋಣ. ಮಕ್ಕಳ ಸಂಗೀತ ಅನ್ನುವ ಒಂದು ಪದ ಇದೆಯಲ್ಲ ಮಕ್ಕಳ, ಅದನ್ನು ನಾವು ಬಿಡಿಸಿ ಹೇಳಿದಾಗೆ ಏನೇನನ್ನ ಅರ್ಥ ಕೊಡುತ್ತೆ ಅಂತ ನೀವು ತಿಳ್ಕೊಳ್ಳಿ ಮಕ್ಕಳ. ನೋಡಿ ಮಕ್ಕಳ, ಸಂಬಂಧ ಇದೆ ಸಂವೇದನೆಯೊಂದಿಗಿನ ಅದ್ಭುತ ಕಲೆಯನ್ನು ಅಂದ್ರೆ ಗೀರ್ವಾಣಿಯ ಕೃಪಕಟಾಕ್ಷದೊಂದಿಗೆ ನುಡಿಸುತ್ತಾ ತನ್ಮಯತೆಯ ಅನಾವರಣಗೊಳಿಸುವ ಕಲೆ ಇದು ಅಂತ. ಅಂದ್ರೆ ನಮ್ಮಲ್ಲಿರುವ ಸಂವೇದನೆಯೊಂದಿಗೆ ಅಂದ್ರೆ ನಮ್ಮಲ್ಲಿರುವ ಒಂದು ಬುದ್ಧಿಶಕ್ತಿಯಿಂದ ಅಥವಾ ನಮ್ಮಲ್ಲಿರುವ ಒಂದು ಕಲೆಯಿಂದ ಶೃಂಗೇರಿಯ ಸರಸ್ವತಿಯ ಕೃಪಕಟಾಕ್ಷೆಯನ್ನು ಪಡ್ಕೊಂಡು ತನ್ನಲ್ಲಿರುವ ಕಲೆಯನ್ನ ಅನಾವರಣಗೊಳಿಸುವಂತ ಒಂದು ಈ ಸಂಗೀತ ಕಲೆ. ಮಕ್ಕಳ ಮಕ್ಕಳ ನಿಮಗೆ ಇನ್ನೊಂದು ಸಂಪೂರ್ಣವಾಗಿ ಸಂಗೀತ ಅಂದ್ರೆ ಏನು ಅಂತ ನಿಮಗೆ ತಿಳ್ಕೊಳ್ಬೇಕು. ನೀವು ಬರೀ ಸಂಗೀತದನ್ನು ಬಿಡಿಸಿ ಹೇಳಿದ್ವಿ, ಸಂಗೀತ ಅಂದ್ರೆ ಏನು ಅಂತಾರೆ, ಸಂಗೀತದಲ್ಲಿ ಬರುವಂತ ಯಾವ್ಯಾವ ಕಲೆಗಳು ಬರ್ತವೆ ಅದರಲ್ಲಿ ಅಂದ್ರೆ ಗಾಯನ, ವಾದನ ಮತ್ತು ನೃತ್ಯ, ಈ ಮೂರರ ಸಮ್ಮಿಲನಕ್ಕೆ ಸಂಗೀತ ಎಂದು ಕರೀತೀವಿ. ಮಕ್ಕಳ ನೋಡಿ, ಗಾಯನ ಅಂದ್ರೆ ಹಾಡೋದು, ವಾದನ ಅಂದ್ರೆ ನುಡಿಸುವುದು, ಮತ್ತು ನರ್ತನ ಅಂದ್ರೆ ಕುಣಿಯುವುದು. ಈ ಮೂರರ ಸಮ್ಮಿಲನ ಇರುತ್ತಲ್ಲ, ಈ ಮೂರರ ಸಮ್ಮಿಲನಕ್ಕೆ ಸಂಗೀತ ಅಂತ ಕರೀತೀವಿ ಮಕ್ಕಳ. ಹಾಗೆ ರಾಗ ಅಂದ್ರೆ ಏನು ಅಂತ, ರಾಗವಾಗಿ ಹಾಡಿ ಅಂತಾರೆ. ಈಗ ನಾವೆಲ್ಲಾರ ಹೋದ್ರೆ ಪ್ರತಿಭಾ ಕಾರಂಜಿಯಲ್ಲೇ ಆಗ್ಲಿ, ಇನ್ನಿತರು ಬೇರೆ ಬೇರೆ ಶಿಕ್ಷಕರು ನಿಮಗೆ ಹಾಡಿಸ್ತಾ ಇರುವಾಗ ಏ ರಾಗವಾಗಿ ಹೇಳು ಚೆನ್ನಾಗಿರುತ್ತೆ ಅಂತಾರೆ ಮಕ್ಕಳ. ರಾಗ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು ಮಕ್ಕಳ. ಹೆಂಗೆ ಅಂದ್ರೆ, ರಾಗ ಅಂದ್ರೆ ತನ್ನ ಮನಸ್ಸಿಗೆ ಹಿತವನ್ನು ನೀಡುವಂತ ಸ್ವರಗಳ ಒಂದು ಸಮೂಹ. ಅದು ಯಾವುದೇ ರಾಗ ಇರ್ಬೋದು, ನಮ್ಮ ಮನಸ್ಸಿಗೆ ಹಿತವನ್ನು ಕೊಡಬಹುದು. ಆಮೇಲೆ ನೀವು ಶಾರ್ಟ್ ಅಲ್ಲಿ ತಗೊಳ್ಳಿ, ಹೆಂಗ್ ಹೇಳ್ಬೋದು ಸರ್ ಹಿಂಗೆ ಆದ್ರೆ, ನೀವು ಹಿಂಗೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ರಲ್ಲ ಸರ್, ಒಂದೇ ಸರಿ ಒಂದು ಲೈನ್ ಅಲ್ಲಿ ಹೇಳಿ ಅಂದಾಗೆ ನೀವ್ ಹೆಂಗ್ ಹೇಳ್ಬೇಕು ಅಂದ್ರೆ, ರಾಗ ಎಂದರೆ ಮನಸ್ಸಿಗೆ ಮುದ ನೀಡುವ ಸ್ವರಗಳ ಸಮೂಹಕ್ಕೆ ರಾಗ ಎನ್ನುವರು ಅಂತ ಹೇಳ್ಬೇಕು. ಆಮೇಲೆ ತಾಳ ಅಂದ್ರೆ ಏನು, ಏ ತಾಳಬದ್ಧವಾಗಿ ಹೇಳು, ಲಯಬದ್ಧವಾಗಿ ಹೇಳು ಅಂತ ಹೇಳ್ತಾ ಇರ್ತಾರೆ ಟೀಚರ್ಸ್. ಅವಾಗೆ ನೀವು ಯಾವುದೇ ಒಂದು ತಾಳವನ್ನು ತಗೊಂಡಾಗೆ ಮಕ್ಕಳೇ, ಆ ತಾಳದಲ್ಲಿ ಇಂತಿಷ್ಟೇ ಮಾತ್ರೆಗಳು ಇರಬೇಕು ಅಂತ ಹೇಳ್ತಾರೆ. ತಲೆಯಲ್ಲಿ ಇಟ್ಕೊಳ್ಳಿ ಮಕ್ಕಳ, ಮಾತ್ರೆಗಳು ಅಂದ್ರೆ ಸಂಗೀತದಲ್ಲಿ ನಾವು ಸಂಖ್ಯೆಗಳು ಅಂತ ಕರಿತೀವಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, ಹಿಂಗೆ ಸಂಖ್ಯೆಗಳು. ಸಂಖ್ಯೆಗಳಿಗೆ ನಾವು ಮಾತ್ರೆಗಳಂತ ಕರಿತೀವಿ. ಒಂದು ತಾಳದಲ್ಲಿ ನಿರ್ದಿಷ್ಟ ಮಾತ್ರೆಗಳು ಅಂದ್ರೆ ಇಷ್ಟೇ ಮಾತ್ರೆಗಳಿರ್ಬೇಕು, ಆ ಮಾತ್ರೆಗಳು ಅಂದ್ರೆ ಆ ಸಂಖ್ಯೆಗಳು ಅವು ಒಂದು ಭಾಗವಾಗಿರಬೇಕು, ಆ ಭಾಗಕ್ಕೆ ಖಂಡ ಅಂತ ಕರಿತೀವಿ. ಹಾಗೆ ಮತ್ತೆ ತಬಲಾವನ್ನು ನುಡಿಸುವಾಗ ಪೆಟ್ಟು ಅಂತ ಕೊಡ್ತೀವಿ, ಅದು ಪೆಟ್ಟು ಅಂತ ಹಿಂಗೆ ಕೈ ಮೇಲೆ ಹೊಡೆದಾಗ ಇದು ಪೆಟ್ಟಾಗುತ್ತೆ, ಪೆಟ್ಟು ಅಂತ ತೋರಿಸ್ತೀವಿ ಈ ಪೆಟ್ಟು. ಮತ್ತೆ ಹುಸಿ ಅಂದ್ರೆ ಖಾಲಿ, ಏನು ಇಲ್ಲ ಅಂತ, ಖಾಲಿ ಹುಸಿ. ಇವುಗಳ ಮೂರುವನ್ನ ಆಧಾರವಾಗಿ ಇಟ್ಕೊಂಡು ಇದನ್ನ ತಬಲಾದ ಮೇಲೆ ನುಡಿಸ್ಕೊಂಡು ಹೇಳ್ತಾರಲ್ಲ, ಅದನ್ನೇ ತಾಳ ಅಂತ ಕರಿತೀವಿ. ಇದನ್ನ ನಾನು ಸ್ವಲ್ಪ ಈಗ ವಾಕ್ಯ ರೂಪದಲ್ಲಿ ಹೇಳೋಣ ಮಕ್ಕಳ. ಹೆಂಗೆ ಹೇಳ್ಬೋದು ವಾಕ್ಯ ರೂಪದಲ್ಲಿ ಅಂದಾಗ, ತಾಳ ಅಂದ್ರೆ ನಿರ್ದಿಷ್ಟ ಮಾತ್ರೆಗಳಿಂದೊಡಗೂಡಿದ ಖಂಡ, ಪೆಟ್ಟು, ಹುಸಿ ಇವುಗಳ ಆಧಾರದ ಮೇಲೆ ರಚಿಸಿದ ತಬಲಾದ ನಡೆಗೆ ತಾಳ ಎನ್ನುವರು ಅಂತ ಹೇಳ್ಬೇಕು ಮಕ್ಕಳ ನೀವು. ಹಾಗೆ ಸಂಗೀತವನ್ನು ಹೆಂಗ್ ಉಟ್ಕೊಳ್ತು ಅಂತ ನೀವು ಪ್ರಶ್ನೆ ಮಾಡ್ತೀರಿ, ಹೆಂಗೆಂಗ್ ಉಟ್ಕೊಳ್ತು ಅಂತ ಹೇಳ್ತೀರಿ. ನೋಡಿ, ಸಂಗೀತ ಹೆಂಗ್ ಉಟ್ಕೊಳ್ತು ಅಂದ್ರೆ, ನಾವು ಆಧ್ಯಾತ್ಮಿಕವಾಗಿ ಹೇಳಬೇಕಾದ್ರೆ ಶಿವನ ಓಂಕಾರ ನಾದದಿಂದ ಸಂಗೀತ ಹುಟ್ಟಿಕೊಂಡಿತು ಅಂತ ಹೇಳ್ತೀವಿ ಮಕ್ಕಳ. ಹಾಗೆ ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಪ್ರಾಣಿ ಮತ್ತು ಪಕ್ಷಿಗಳ ಧ್ವನಿಯಿಂದ ಅಥವಾ ಅವುಗಳ ಕೂಗಿನಿಂದ ಸಂಗೀತವನ್ನು ಹುಟ್ಕೊಳ್ತು ಅಂತ ಹೇಳ್ತಾರೆ ಮಕ್ಕಳ. ಪ್ರಾಣಿ ಪಕ್ಷಿಗಳ ಧ್ವನಿ ಹೆಂಗಿರುತ್ತೆ, ಶಿವನ ಓಂಕಾರ ಓಂ ಅನ್ನುವ ನಾದ ಕೇಳಿದ್ರಿ ನೀವು, ಹಾಗೆ ಪ್ರಾಣಿ ಪಕ್ಷಿಗಳ ಕೂಗು ಕೂಡ
ಶಬ್ದ ಬರುತ್ತಲ್ಲ ನವಿಲಿನ ಧ್ವನಿ ಆಗಿರ್ಬೋದು ಅಥವಾ ಕೋಗಿಲೆ ಧ್ವನಿ ಆಗಿರ್ಬೋದು ಆನೆಯ ಧ್ವನಿಗಳಾಗಿರ್ಬೋದು ಇವುಗಳ ಪ್ರಾಣಿಗಳ ಕೆಲವು ಪ್ರಾಣಿಗಳ ಧ್ವನಿಯನ್ನು ಬಳಸ್ಕೊಂಡು ಶ್ರುತಿಯನ್ನು ಮಾಡಿ ಅದನ್ನು ಹಾರ್ಮೋನಿಯಂ ರೆಡಿ ಮಾಡಿ ಅದರಿಂದ ತಂಬೂರಿ ರೆಡಿ ಮಾಡಿ ತಂಬೂರಿಯಲ್ಲಿ ಶ್ರುತಿ ಕೂಡಿಸ್ಕೊಂಡು ಹಾರ್ಮೋನಿಯಂದಲ್ಲಿ ಶ್ರುತಿ ಕೂಡಿಸಿ ಹಾರ್ಮೋನಿಯಂ ರೆಡಿ ಮಾಡಿ ಅದರಿಂದ ಸಂಗೀತ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಸೆಟ್ ಮಾಡಿ ಅದರಿಂದ ಸಂಗೀತವನ್ನು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ರು ಮಕ್ಕಳ ನೋಡಿ ಮಕ್ಕಳ ಹೀಗೆ ನಾವು ಸಂಗೀತದಲ್ಲಿ ಕೆಲವು ವಾದ್ಯಗಳನ್ನು ಬಳಸ್ತೀವಿ ಇವೇ ಸಂಗೀತದ ವಾದ್ಯಗಳು ನೋಡಿ ಅಲ್ಲಿ ವೀಣೆ ಚಿತ್ರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ವೀಣೆ ಚಿತ್ರ ಇದೆ ತಬಲದ ಚಿತ್ರ ಇದೆ ಮತ್ತು ಹಾರ್ಮೋನಿಯಂ ಚಿತ್ರನೂ ಇದೆ ಮಕ್ಕಳ ನೋಡಿ ನೀವು ಪರಿಪೂರ್ಣವಾಗಿ ಹಾರ್ಮೋನಿಯಂ ನೋಡಬೇಕಾದ್ರೆ ಚಿತ್ರ ನೆಲದಲ್ಲಿ ನೋಡ್ತೀರಿ ಸಾಮಾನ್ಯವಾಗಿ ನೀವು ನಾಟಕ ನೋಡಕ್ಕೆ ಹೋದಾಗ ಅಲ್ಲೂ ಹಾರ್ಮೋನಿಯಂ ಇರುತ್ತೆ ನಾಟಕದಲ್ಲಿ ನೋಡಿದಾಗ ಹಾರ್ಮೋನಿಯಂ ನೋಡ್ತಾ ಇರ್ತೀರಿ ನೀವು ಆಮೇಲೆ ಅಥವಾ ಎಲ್ಲರೂ ನೋಡಿರ್ತೀರಿ ಅಥವಾ ನಿಮ್ಮ ಮನೆಯಲ್ಲಿ ಇಲ್ಲಾಂದ್ರೆ ಕೊನೆಗೆ ಚಿತ್ರಾರ ನೋಡಿರ್ತೀರಿ ಅಲ್ವಾ ಮಕ್ಕಳ ಹೀಗೆ ತಂಬೂರಿನ ಕೂಡ ಹಾಗೆ ಹೆಚ್ಚಾಗಿ ಸಂಗೀತ ಶಿಕ್ಷಕರ ಹತ್ರಕ್ಕಾಗಲಿ ತಂಬೂರಿಗಳಿರ್ತವೆ ಅಕ್ಕ ಅವ್ರಿಗೆ ಅವಶ್ಯಕತೆ ಬೇಕೇ ಬೇಕು ಸಂಗೀತಗಾರರಿಗೆ ಹೀಗೆ ತಬಲಾ ಕೂಡ ಹಾಗೆ ಸಂಗೀತಗಾರರ ಮನೆಯಲ್ಲಿ ಇವು ಇದ್ದೇ ಇರ್ತವೆ ಹಾಗೆ ಎಲ್ಲ ಈಗ ಯೂನಿವರ್ಸಿಟಿಯಲ್ಲಿ ಕೂಡ ತಬಲಾ ಶಿಕ್ಷಕರು ಇರ್ತಾರೆ ಅಲ್ಲಿ ಪ್ರೊಫೆಸರ್ ಇರ್ತಾರೆ ಸಂಗೀತ ಗಾಯನ ವೋಕಲಿಸ್ಟ್ ಗಾಯಕರು ಕೂಡ ಅಲ್ಲಿರ್ತಾರೆ ಯೂನಿವರ್ಸಿಟಿಯಲ್ಲಿ ಹೈಸ್ಕೂಲಲ್ಲಿ ಇರ್ತಾರೆ ಪ್ರೈಮರಿಯಲ್ಲಿ ಇರ್ತಾರೆ ಕಾಲೇಜ್ಗಳಲ್ಲೂ ಇರ್ತಾರೆ ಮಕ್ಕಳ ಇಲ್ಲಿಯವರೆಗೆ ನೀವು ಸಂಗೀತ ರಾಗ ತಾಳ ಮತ್ತು ಸಂಗೀತದ ಹಿನ್ನೆಲೆಯನ್ನು ತಿಳಿದುಕೊಂಡಿದ್ದೀರಿ ಈಗ ನಾನು ನಿಮಗೆ ಮೂರು ಪ್ರಶ್ನೆಗಳನ್ನು ಕೇಳ್ತೀನಿ ಅದಕ್ಕೆ ಉತ್ತರ ಬರೆದು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸಿ ಮೊದಲನೇ ಪ್ರಶ್ನೆ ಏನು ಅಂದರೆ ಮಕ್ಕಳೇ ಪ್ರಶ್ನೆ ಒಂದು ಸಂಗೀತ ಎಂದರೇನು ಅರ್ಥ ಆಯ್ತಲ್ವ ಮಕ್ಕಳೇ ಆಮೇಲೆ ಎರಡನೇ ಪ್ರಶ್ನೆ ರಾಗ ಎಂದರೇನು ಆಮೇಲೆ ಮೂರನೇ ಪ್ರಶ್ನೆ ತಾಳ ಎಂದರೇನು ಈ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸಿ ಧನ್ಯವಾದಗಳು